ಕನ್ನಡ ಸಾಹಿತ್ಯ ಸುಮಾರು 2500 ವರ್ಷಗಳಷ್ಟು ಪ್ರಾಚೀನ ಅಂತ ಹೇಳಿ ನಿರ್ಧಾರವಾಗಿದೆ ಅದರಿಂದ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನಗಳು ಅದಕ್ಕೆ ಸಿಕ್ಕಿದೆ ನಮಗೆ ಸಿಕ್ಕಿರುವ ಮೊದಲ ಕಾವ್ಯ ಅಂತಂದ್ರೆ ಪಂಪನದ್ದು ಪಂಪನ ಕಾಲ ಕ್ರಿಸ್ತಶಕ 948 ಆ ಮೊದಲ ಕಾವ್ಯವೇ ಮಹಾಕಾವ್ಯವಾಗಿರೋದರಿಂದ ಅದರ ಹಿಂದೆ ತುಂಬಾ ಕಾಲದಿಂದ ಸಾಹಿತ್ಯ ಇತ್ತು ಅನ್ನುವಂತ ಊಹೆಯನ್ನು ನಾವು ಮಾಡ್ಕೊಳ್ಳಬಹುದು ಪಂಪ ಒಂದರಹ ಮುಂದಿನವರಿಗೆ ಮಾದರಿಯಾಗಿ ನಿಂತಂತ ಕವಿ ಇವನನ್ನ ಅನುಸರಿಸಿ ಮುಂದೆ ಅನೇಕ ಶತಮಾನಗಳು 3-4 ಶತಮಾನಗಳು ಅದೇ ರೀತಿಯ ಚಂಪು ರೀತಿಯಲ್ಲಿ ಕಾವ್ಯ ರಚನೆಯನ್ನು ಮಾಡ್ಕೊಂಡು ಬಂದ್ರು ಇವನಾಗಿ ಪಂಪನಾಗಿ ಸುಮಾರು 200-250 ವರ್ಷದ ನಂತರ ಬಂದಂತವನು ನಾಗಚಂದ್ರ ಇವನು ಕೂಡ ಪಂಪನಂತೆಯೇ ಒಂದು ಧಾರ್ಮಿಕ ಕಾವ್ಯ ಒಂದು ಲೌಕಿಕ ಕಾವ್ಯವನ್ನು ಬರೆಯಬೇಕಿತ್ತು ಆದರೆ ಎರಡೂ ಕಾವ್ಯಗಳನ್ನು ಧಾರ್ಮಿಕ ಕಾವ್ಯವನ್ನು ಬರೆದಿದ್ದಾನೆ ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಅಂತ ಇವನು ತನ್ನ ಮೇಲೆ ಎಷ್ಟು ಅವನಿಗೆ ಅಭಿಮಾನ ಇದೆ ಅಂತಂದ್ರೆ ಅವನು ತನ್ನನ್ನ ತಾನು ಅಭಿನವ ಪಂಪ ಅಂತ ಕರೆದುಕೊಂಡಿದ್ದಾನೆ ಹಾಗಾಗಿ ಪಂಪ ಭಾರತವನ್ನು ರಚಿಸಿದ ಹಾಗೆ ಈ ರಾಮಚಂದ್ರ ಚರಿತ ಪುರಾಣವನ್ನು ಮುಂದೆ ಬಂದವರು ಪಂಪ ರಾಮಾಯಣ ಅಂತ ಕರೆದಿದ್ದಾರೆ ಇವನ ಕಾವ್ಯವೂ ಕೂಡ ಬಹಳ ಚೆನ್ನಾಗಿದೆ ಆದರೆ ಇವನೇನು ಮಾಡಿದಾನೆ ಪಂಪ ತನ್ನ ಭಾರತಕ್ಕೆ ವ್ಯಾಸ ಭಾರತವನ್ನು ಆಧಾರವಾಗಿ ಇಟ್ಕೊಂಡ್ರೆ ಇವನು ವಾಲ್ಮೀಕಿಯ ರಾಮಾಯಣವನ್ನು ಆಧಾರವಾಗಿ ಇಟ್ಕೊಂಡಿಲ್ಲ ತನ್ನ ರಾಮಾಯಣ ಕಾವ್ಯಕ್ಕೆ ಆದರೆ ಜೈನ ರಾಮಾಯಣ ಕಾವ್ಯವನ್ನು ಆಧಾರವಾಗಿ ಇಟ್ಕೊಂಡಿದ್ದಾನೆ ಜೈನ ರಾಮಾಯಣಕ್ಕೂ ವಾಲ್ಮೀಕಿ ರಾಮಾಯಣಕ್ಕೂ ಅನೇಕ ವ್ಯತ್ಯಾಸಗಳಿವೆ ಅದರಲ್ಲಿ ಬಹಳ ಮುಖ್ಯವಾದ ವ್ಯತ್ಯಾಸ ರಾವಣನದು ವಾಲ್ಮೀಕಿಯ ರಾವಣ ದುಷ್ಟ ಆದರೆ ನಾಗಚಂದ್ರನ ಜೈನ ರಾಮಾಯಣದ ಪ್ರಭಾವದಿಂದ ಬರೆದಂಥ ಕಾವ್ಯದಲ್ಲಿ ಅವನು ಉದಾತ್ತ ನಾಯಕ ಇದನ್ನು ನಾವು ಗಮನಿಸಬೇಕು ಈ ಉದಾತ್ತ ನಾಯಕನಾದವನೂ ಕೂಡ ಅಗೋಚರವಾದ ಒಂದು ಶಕ್ತಿಯ ಪ್ರಭಾವದಿಂದ ಅವನು ಕಾಮವ್ಯಾಮೋಹದಿಂದ ಸೀತೆಯನ್ನು ಅಪಹರಿಸಿ ತರ್ತಾನೆ ಆಕೆಯನ್ನು ಪ್ರಮದವನದಲ್ಲಿ ಬಂಧಿಸಿ ಇಡ್ತಾನೆ ಆದರೆ ಅವನು ಆಕೆಯನ್ನು ಅತ್ಯಾಚಾರ ಮಾಡಲಿಕ್ಕಾಗಲಿ ಬಲವಂತ ಮಾಡಲಿಕ್ಕಾಗಲಿ ಹೋಗೋದಿಲ್ಲ ಯಾಕೆ ಅಂತಂದರೆ ಅವನು ಪರಾಂಗನ ವಿರತಿ ವ್ರತವನ್ನು ಕೈಕೊಂಡವನು ಉದಾತ್ತ ನಾಯಕ ಹೀಗಾಗಿ ಅವಳನ್ನು ಆಗಾಗ್ಗೆ ಹೋಗಿ ನೋಡ್ತಾ ಇರ್ತಾನೆ ಪ್ರಸ್ತುತ ಕಾವ್ಯಭಾಗದಲ್ಲಿ ರಾಮ ಯುದ್ಧಕ್ಕೆ ಬಂದಿದ್ದಾನೆ ರಾಮ ಲಕ್ಷ್ಮಣರು ಯುದ್ಧಕ್ಕೆ ಬಂದು ರಾವಣನ ಕಡೆಯ ಎಲ್ಲರೂ ಕೂಡ ಸೋತು ಹೋಗಿದ್ದಾರೆ ರಾವಣನೇ ಯುದ್ಧಕ್ಕೆ ಹೋಗಬೇಕು ಅದಕ್ಕೆ ಮುನ್ನ ಅವನೇನು ಮಾಡ್ತಾನೆ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಲಿಕ್ಕಾಗಿ ಏಕಾಗ್ರ ಚಿತ್ತದಿಂದ ತಪಸ್ಸು ಮಾಡ್ತಾನೆ ಅವನ ತಪಸ್ಸನ್ನು ಕೆಡಿಸ್ಲಿಕ್ಕೆ ಅಂಗದನೇ ಮೊದಲಾದ ವಾನರ ವೀರರು ಇಲ್ಲಿ ವಾನರ ವೀರರಲ್ಲ ಅವರು ಖಚರರು ಅಂತ ಹೇಳ್ಬೋದು ಯಕ್ಷರು ಇವನು ಕೂಡ ರಾಕ್ಷಸನಲ್ಲ ಇವನು ಕೂಡ ಯಕ್ಷ ಆದರೆ ನಮ್ಮ ಒಂದು ಕಥೆಯನ್ನು ತಿಳಿದುಕೊಳ್ಳೋದಕ್ಕಾಗಿ ಅವನ ರಾಕ್ಷಸ ಅಂತ ನಾವು ಕರೆದುಕೊಳ್ಳಬಹುದು ಈ ಯಕ್ಷ ವೀರರುಗಳು ಅಂದರೆ ರಾಮನ ಕಡೆಯ ವೀರರುಗಳು ಬಂದು ಮಂಡೋದರಿ ಮತ್ತು ರಾವಣನ ಹೆಂಡಿಂದರನ್ನು ಅವಮಾನಗೊಳಿಸಿ ಅವರು ಅರಚುವ ಹಾಗೆ ಮಾಡ್ತಾರೆ ಆದರೆ ಏಕಾಗ್ರಚಿತ್ತದಲ್ಲಿ ಇದ್ದಂಥ ರಾವಣನಿಗೆ ಅದೊಂದು ಗೊತ್ತಾಗಿಲ್ಲ ಅವನು ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸ್ತಾನೆ ಸಾಧಿಸ್ಬಿಟ್ಟು ಎದ್ದು ಬರುವಾಗ ಅವನಿಗೆ ಗೊತ್ತಾಗತ್ತೆ ಈ ರೀತಿ ತನ್ನ ಹೆಂಡಂದರಿಗೆ ಅವಮಾನವಾಗಿದೆ ಅಂತ ಅಲ್ಲಿ ಹೋಗ್ಬಿಟ್ಟು ಅವರನ್ನು ಸಮಾಧಾನಗೊಳಿಸಿ ಕೊನೆಗೆ ವಿದ್ಯಾ ಪ್ರಭಾವವನ್ನು ಪರೀಕ್ಷಿಸಿ ಹೆಮ್ಮೆ ಪಟ್ಟುಕೊಂಡು ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಸೀತೆಯನ್ನು ನೋಡಲಿಕ್ಕೆ ಬರ್ತಾನೆ ಸೀತೆಯನ್ನು ಉದ್ದೇಶಿಸಿ ಅವನು ಹೇಳ್ತಾನೆ ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೀನಿ ಇನ್ನು ಎದುರಿಸುವವರು ಯಾರೂ ಇಲ್ಲ ನನ್ನನ್ನು ಆದ್ದರಿಂದ ರಾಮನನ್ನು ಮರೆತು ನನ್ನ ಜೊತೆಯಲ್ಲಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸುವಂತ ಸೀತೆ ಅದಕ್ಕೆ ಒಪ್ಪಲ್ಲ ನನ್ನ ಮೇಲೆ ಕರುಣೆ ಇರೋದಾದರೆ ಕರುಣೆ ತೋರುವುದಾದರೆ ನೀನು ರಾಮನ ಆಯಸ್ಸು ಪ್ರಾಣದ ಹತ್ತಿರವೂ ಬರಬೇಡ ಅಂತ ಹೇಳಿ ಮೂರ್ಛೆ ಹೋಗ್ತಾಳೆ ಆ ಮೂರ್ಛೆ ಹೋದಂಥ ಸೀತೆಯ ಮನೋಧಾರ್ಢ್ಯ
ಮತ್ತು ಅವಳ ದಯನೀಯ ಸ್ಥಿತಿ ಅವನು ನೋಡಿಬಿಟ್ಟು ಅವನಿಗೆ ಮನಸ್ಸು ಪರಿವರ್ತನೆ ಆಗುತ್ತೆ. ಪರಿವರ್ತನೆಯಾಗಿ ತನ್ನ ತಪ್ಪು ಏನು ಅನ್ನೋದನ್ನು ತಾನೇ ಕಂಡುಕೊಳ್ತಾನೆ. ಇದನ್ನು ಕವಿ ಹೇಳುವಂಥದ್ದು, ಕೆಸರು ನೀರು ಬಗ್ಗಡವಾಗಿರುವಂಥ ನೀರು ಹಾಗೇ ಬಿಟ್ಟರೆ ತನ್ನಿಂದ ತಾನೇ ಅದು ತಿಳಿಗಟ್ಟುವ ಹಾಗೆ ರಾವಣ ತಾನೇ ಯೋಚನೆ ಮಾಡಿ ತನ್ನ ಮನಸ್ಸನ್ನು ಪರಿವರ್ತನೆಗೊಳಿಸ್ಕೊಂಡ ಅಂತ ಅಂದ್ಬಿಟ್ಟು ಪರಿವರ್ತನೆಗೊಳಿಸಿ ಏನು ಮಾಡ್ತಾನೆ, ಅವನು ತನ್ನ ಅನುಚರರನ್ನೆಲ್ಲ ಕರೀತಾನೆ. ಕರೆದುಬಿಟ್ಟು ತಾನು ಏನು ತಪ್ಪು ಮಾಡಿದೆ ಅನ್ನೋದನ್ನು ಅವರ ಮುಂದೆ ಹೇಳ್ಕೊಳ್ತಾನೆ. ಇದು ಬಹಳ ಕಷ್ಟದ ಕೆಲಸ. ತಪ್ಪನ್ನು ತನ್ನವರ ಮುಂದೆ ಒಪ್ಪಿಕೊಳ್ಳುವಂಥದ್ದು ಬಹಳ ಕಷ್ಟದ ಕೆಲಸ. ಇವನು ಉದಾತ್ತ ನಾಯಕನಾದ್ದರಿಂದ ಅದನ್ನು ಮಾಡ್ತಾನೆ. ಆಮೇಲೆ ಕೊನೆಗೆ ಅವನು ತನ್ನ ಮನಸ್ಸಿನಲ್ಲೇ ನಿರ್ಧಾರ ಮಾಡ್ತಾನೆ ಏನು ಮಾಡಬೇಕು ಅಂತ. ಈಗಂತೂ ಸೀತೆಯನ್ನು ಪುನಃ ರಾಮನಿಗೆ ಕೊಟ್ಟುಬಿಡಬೇಕು. ಹಾಗೆ ಕೊಟ್ಟರೆ ನನ್ನ ಶೌರ್ಯ ಮುಂತಾದವೆಲ್ಲ ಬಿರುದು ಎಲ್ಲವೂ ವ್ಯರ್ಥ ಆಗತ್ತೆ. ಆದ್ದರಿಂದ ನಾನು ರಾಮ ಲಕ್ಷ್ಮಣರನ್ನು ಸೋಲಿಸಿ ರಣಮಧ್ಯಕ್ಕೆ ಅವರನ್ನು ಸೆರೆ ಹಿಡಿದು ಕರೆದುಕೊಂಡು ಬಂದು ಅವರಿಗೆ ಸೀತೆಯನ್ನು ಒಪ್ಪಿಸ್ತೀನಿ, ನನ್ನ ಒಂದು ದೊಡ್ಡತನವನ್ನು ಮೆರೆಯುತ್ತೀನಿ ಅಂತ ಅಂದ್ಬಿಟ್ಟು. ಇಷ್ಟು ಇಲ್ಲಿ ಕಾವ್ಯ ಭಾಗ. ಹೇಗೆ ಇದನ್ನು ನಾವು ಅಧ್ಯಯನ ಮಾಡಬೇಕು ಅನ್ನುವಂಥದ್ದು. ಹಳಗನ್ನಡದಲ್ಲಿ ನಾವು ಕಂಡುಕೊಳ್ಳುವಂಥದ್ದು ಪದಗಳೆಲ್ಲ ಒಟ್ಟಿಗೆ ಇರ್ತವೆ, ಅದು ಸರಿಯಾಗಿ ಪದವಿಭಾಗ ಮಾಡಲಿಕ್ಕೆ ಬರಲ್ಲ. ಏಕೆಂದರೆ ಛಂದಸ್ಸಿಗೆ ಅನುಗುಣವಾಗಿ ಅದನ್ನು ಸ್ವಲ್ಪ ವಿರೂಪನೂ ಆಗಿರಬಹುದು. ಇವನ್ನು ಸರಿಯಾಗಿ ನೀವು ಪದವಿಭಾಗ ಮಾಡಿಕೊಂಡ್ರೆ ಅದರಲ್ಲಿ ಒಂದು ಕತೆ ಇರುತ್ತೆ, ಬಹಳ ಸುಲಭವಾಗಿ ಉತ್ತರವನ್ನು ನೀವು ಬರೀಬಹುದು. ನಾವು ನಿಮಗೆ ಈ ರೀತಿ ಪದವಿಭಾಗ ಮಾಡಿ ಸರಳಗೊಳಿಸುವಂಥ ಪಠ್ಯವನ್ನು ನೀಡ್ತೀವಿ. ಆಮೇಲೆ ಇನ್ನೊಂದೇನು, ಹಳಗನ್ನಡ ಪ್ರಶ್ನೆಗಳಿಗೆ ಉತ್ತರ ಬರೆಯೋದು ಬಹಳ ಸುಲಭ ಅಂತ ಹೇಳಿದೆ. ಏಕೆಂದರೆ ತುಂಬ ನೇರವಾದ ಪ್ರಶ್ನೆಗಳಿರ್ತವೆ, ಅದಕ್ಕೆ ಕತೆ ನಿಮಗೆ ಗೊತ್ತಿದ್ದರೆ ಬಹಳ ಸುಲಭವಾಗಿ ಉತ್ತರಿಸಬಹುದು. ಅದನ್ನು ಹಳಗನ್ನಡದಲ್ಲಿ ಉತ್ತರಿಸಬೇಕು ಅಂತೇನಿಲ್ಲ, ಹೊಸಗನ್ನಡದಲ್ಲೇ ಅತ್ಯಂತ ಸರಳವಾಗಿ ನೀವು ಬರೀಬಹುದು. ಆಮೇಲೆ ಇನ್ನೊಂದು, ಕಠಿಣ ಪದಗಳು, ಕಠಿಣ ಪದಗಳಿಗೆ ಅರ್ಥ ಅಲ್ಲಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಈಗ ಮೊದಲ ಒಂದು ಕೆಲವು ಪದ್ಯಗಳನ್ನು ನಾವು ನೋಡೋಣ, ಯಾವ ರೀತಿ ಪದವಿಭಾಗ ಮಾಡಬೇಕು ಅದನ್ನು ನೋಡ್ಕೊಳ್ಳಿ. ಪದವಿಭಾಗ ಮಾಡಿದ ಶೀಟ್ಸನ್ನು ನಿಮಗೆ ಕಳಿಸುತ್ತೆ, ಮತ್ತು ಈಗಾಗಲೇ ಕಳಿಸಿದೆ ಈ ಪಾಠವನ್ನು ಕೂಡ, ಹಿಂದೆ ಒಂದು ಸಲ ಕಳಿಸಿದೆ, ಆದರೆ ಇನ್ನೊಮ್ಮೆ ಅದನ್ನು ಪುನರಾವರ್ತನೆಯನ್ನು ಮಾಡ್ತಾ ಇದ್ದೀವಿ. ಮೊದಲಿನ ಪದ್ಯವನ್ನು ನೋಡಿ, ಅದರ ಮುಂಚೆ ಗದ್ಯ ಭಾಗದ ಒಂದು ಸಾಲಿದೆ, ಅದಕ್ಕೆ ವಚನ ಅಂತ ಹೇಳ್ತಾರೆ. ವಚನ ಅಂತ ಇದೆ ನೋಡಿ. ರಾವಣಂ ಧ್ರುವಮಂಡಲದಂತೆ ಚಲಿಯಿಸದೆ ಚಿತ್ತ ನಿರೋಧಂ ಗೆಯ್ದು ದಿವ್ಯ ಮಂತ್ರದಿಂ ವಿದ್ಯೆಯಂ ಸಾಧಿಸುವುದು. ರಾವಣನು ಧ್ರುವಮಂಡಲದ ಹಾಗೆ, ಬೇರೆ ನಕ್ಷತ್ರಗಳು ನೀವು ನೋಡಿದ್ದೀರಾ, ಬೇರೆ ನಕ್ಷತ್ರಗಳೆಲ್ಲ ರಾತ್ರಿ ತಮ್ಮ ಸ್ಥಾನವನ್ನು ಬದಲಿಸ್ತಾ ಇರ್ತವೆ, ಅದು ತಿರುಗಿದ ಹಾಗೆ ನಮಗೆ ಕಾಣುತ್ತೆ. ಆದರೆ ಸಪ್ತರ್ಷಿ ಮಂಡಲದಲ್ಲಿರುವಂಥ ಧ್ರುವ ನಕ್ಷತ್ರ ಅಲ್ಲೇ ಇರುತ್ತೆ, ಬೇರೆ ಎಲ್ಲೂ ಹೋಗೋದಿಲ್ಲ. ಅದೇ ರೀತಿ ಇವನು ಮನಸ್ಸನ್ನು ಏಕಾಗ್ರಗೊಳಿಸಿದ್ದಾನೆ. ಚಿತ್ತ ನಿರೋಧ ಅಂತಂದರೆ ಮನೋನಿಗ್ರಹ, ಮನೋನಿಗ್ರಹವನ್ನು ಮಾಡಿ ದಿವ್ಯ ಮಂತ್ರದಿಂದ, ಅವನಿಗೆ ಆ ಬಹುರೂಪಿಣಿಯ ವಿದ್ಯೆಯ ಮಂತ್ರ ಚೆನ್ನಾಗಿ ಗೊತ್ತಿದೆ, ಆದ್ದರಿಂದ ಆ ಬಹುರೂಪಿಣಿಯ ವಿದ್ಯೆಯನ್ನು ಸಾಧಿಸ್ತಾನೆ, ಒಲಿಸಿಕೊಳ್ತಾನೆ. ಮೊದಲನೇ ಪದ್ಯವನ್ನು ನೋಡಿ. ಹೊಸ ಕಾರ ಸಿಡಿಲ ಮಸಕಮನ್ ಅಸಕಳಿದು ಕೃತಾಂತ ಜಿಹ್ವೆ ಪೊಡಕರಿಸುವ ಓಲ್ ಬೆಸಸು ಬೆಸಸನ್ ಎಂದು ಕರಂ ಅರ್ವಿಸಿ ಸನ್ನಿಧಂ ಆಯಿತು ವಿದ್ಯೆ ರಾವಣನ ಇದಿರೊಳ್. ಹೊಸ ಕಾರ, ಕಾರ್ ಅಂತಂದರೆ ನಿಮ್ಗೆ ಗೊತ್ತಿದೆ ಕಾರ್ಗಾಲ ಅಂತ ಹೇಳ್ತಾರಲ್ಲ, ಮಳೆಕಾಲ. ಮಳೆಗಾಲ ಅದೇನೋ ಹೊಸ ಕಾಲ, ಹೊಸ ಮಳೆಗಾಲ ಅಂದರೆ ಮುಂಗಾರು. ನಾವು ನೋಡಿದ್ದೀವಿ ಮುಂಗಾರು ಮತ್ತು ಹಿಂಗಾರು ಅಂತ ಮಳೆಗಾಲದಲ್ಲಿ ಎರಡು ಭಾಗಗಳಿದ್ದಾವೆ. ಮುಂಗಾರಿನಲ್ಲಿ ನಾವು ಸಿಡಿಲು ಗುಡುಗು ಮುಂತಾದವನ್ನೆಲ್ಲ ನಿರೀಕ್ಷೆ ಮಾಡಬಹುದು, ಬೇಕಾದಷ್ಟು ಇರುತ್ತೆ. ಆದರೆ ಹಿಂಗಾರಿನಲ್ಲಿ ಯಾವ ಸಿಡಿಲು ಗುಡುಗು ಇರಲ್ಲ, ಸುಮ್ಮನೆ ಮಳೆ ಹೊಯ್ತಾ ಇರುತ್ತೆ. ಇಲ್ಲಿ ಮುಂಗಾರಿನ ಸಿಡಿಲ ಮಸಕಮನ್, ಸಿಡಿಲು, ಆ ಸಿಡಿಲಿನ ಮಸಕ ಅಂದರೆ ಆವೇಶ ಅಥವಾ ಆರ್ಭಟ, ಅದನ್ನು ಅಸಕಳಿದು. ಅಸಕಳಿ ಅಂತಂದರೆ ಮೀರು ಅನ್ನುವಂಥದ್ದು. ಇಲ್ಲಿ ಒಂದು ವಿಶೇಷವಾದ ಅಕ್ಷರ ಇರೋದನ್ನು ಗಮನಿಸಿ, ಇದಕ್ಕೆ ರಳ ಅಂತ ಹೇಳ್ತಾರೆ. ಇತರ ದ್ರಾವಿಡ ಭಾಷೆಗಳಲ್ಲಿ ಈ ತರಹದ
ಬಂಡಿ ರೀತಿಯಲ್ಲಿರುವಂಥ ರಳ, ಮತ್ತು ಇನ್ನೊಂದು ಶಕಟರೇಫಾ ಅಂತ ಹೇಳ್ತಾರೆ. ಹೂ ತರಹ ಇರುವಂಥದ್ದಕ್ಕೆ ಒಂದು ಮಧ್ಯ ಒಂದು ಗೀಟನ್ನು ಹೇಳಿದ್ರೆ ಅದು ರಕಾರ ಆಗುತ್ತೆ, ಅದಕ್ಕೆ ಶಕಟರೇಫಾ ಅಂತ ಹೇಳ್ತಾರೆ. ಶಕಟರೇಫದ ತರಹ ಇರುವಂಥ ಳ ಕಾರ ಅಂತನ್ಬಿಟ್ಟು ಇದಕ್ಕೆ ಳ ಅಂಥೇಳಿ ರಳ ಅಂತ ಹೇಳ್ತಾರೆ. ಇದು ಬೇರೆ ದ್ರಾವಿಡ ಭಾಷೆಗಳಲ್ಲೆಲ್ಲ ಇದೆ, ಮಲಯಾಳ, ತಮಿಳು ಮುಂತಾದವುಗಳಲ್ಲೆಲ್ಲ ಉಚ್ಚಾರದಲ್ಲೂ ಇದೆ ಮತ್ತು ಬಳಕೆಯಲ್ಲೂ ಕೂಡ ಇದೆ. ಆದರೆ ಕನ್ನಡದಲ್ಲಿ ಬಳಕೆ ತಪ್ಪಿದೆ, ಉಚ್ಚಾರವೂ ಕೂಡ ಇಲ್ಲ. ಈಗ ಉದಾಹರಣೆಗೆ ಮಳೆ ಅನ್ನುವಂಥದ್ದನ್ನು ಗಮನಿಸಿ. ಮಳೆ ಅನ್ನುವಂಥದ್ದು ತಮಿಳಿನಲ್ಲಿ ಮಳೆ ಅಂತಲೇ ಹೇಳ್ತಾರೆ. ಆ ಮಳೆ ಅಂತ ಹೇಳುವಾಗ ನಿಮಗೆ ಅದು ಉಚ್ಚಾರ ಬೇರೆಯಾಗಿರೋದನ್ನು ಗಮನಿಸ್ಕೊಳ್ಳಿ. ಇಲ್ಲೂ ಅಷ್ಟೇ, ಈ ಅಕ್ಷರಗಳು ಈ ಹಳೆಗನ್ನಡದಲ್ಲಿ ನಮಗೆ ಕಷ್ಟ ಆಗುತ್ತೆ ಅಂತ ಅನ್ನುವಂಥದ್ದು ಈ ಅಕ್ಷರಗಳಿಂದಾಗಿ. ಈ ಅಕ್ಷರ ವ್ಯತ್ಯಾಸದಿಂದ ಅರ್ಥ ವ್ಯತ್ಯಾಸವೂ ಆಗುತ್ತೆ, ಅದನ್ನು ಗಮನಿಸ್ಕೊಳ್ಳಿ. ಇಲ್ಲಿರುವಂಥದ್ದು ಅಸಕಳಿದು ಅಂತ, ಅಸಕಳಿ ಅಂತಂದರೆ ಮೀರಿದು, ಅದನ್ನು ಮೀರಿಸಿ, ಆ ಸಿಡಿಲಿನ ಆವೇಶವನ್ನು ಮೀರಿಸಿ ಈ ವಿದ್ಯೆ ಆವೇಶದಿಂದ ಆರ್ಭಟ ಮಾಡ್ತಾ ಬರ್ತಾ ಇದೆ. ಆ ಆರ್ಭಟ ಯಾವ ರೀತಿ ಇದೆ? ಕೃತಾಂತ ಜಿಹ್ವೆ ಪೊಡಕರಿಸುವ ಹೋಲ್. ಕೃತಾಂತ ಅಂತಂದರೆ ಯಮ, ಯಮನ ಜಿಹ್ವೆ ನಾಲಿಗೆ, ಪೊಡಕರಿಸುವ ಹೋಲ್ ಅಲ್ಲಾಡುವ ಹಾಗೆ. ಯಮನ ನಾಲಿಗೆ ಅಲ್ಲಾಡ್ತು ಅಂತಂದರೆ ಏನು ಅರ್ಥ? ಯಾರದ್ದೋ ಸಾವು, ಆದರೆ ಆಜ್ಞೆಯನ್ನು ಅವನು ಹೇಳ್ತಾ ಇದ್ದಾನೆ. ಅವನ ನಾಲಿಗೆಯಿಂದ ಆಜ್ಞೆ ಹೊರಬಿದ್ದ ಮೇಲೆ ಅವರಿಗೆ ಸಾವೇ ಗತಿ, ಬೇರೆ ಇನ್ನೇನಿಲ್ಲ. ಅದೇ ರೀತಿಯಲ್ಲಿ ಈ ಬಹುರೂಪಿಣಿ ವಿದ್ಯೆ ಯಾರು ಬಳಿಗಾರರು ಹೋಯಿತು ಅಂತಂದರೆ ಅವರ ಕೆಲಸ ಮುಗೀತು, ಅವರಿನ್ನೂ ಸತ್ತ ಹಾಗೆ ಅಂತ. ಅದರಿಂದಾಗಿ ಆ ಬಹುರೂಪಿಣಿ ವಿದ್ಯೆಯ ಮಾತನ್ನು ಈ ರೀತಿ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಏನಂತ? ಕೃತಾಂತ ಜಿಹ್ವೆ ಪೊಡಕರಿಸುವ ಓಲ್, ಯಮನ ನಾಲಿಗೆ ಅಲ್ಲಾಡಿದ ಹಾಗೆ. ಅವಳು ರಾವಣನಿಗೆ ಹೇಳ್ತಾಳೆ, ಬೆಸಸು ಬೆಸಸನ್, ಬೆಸಸು ಆಜ್ಞಾಪಿಸು, ಬೆಸಸನ್ ಆಜ್ಞೆಯನ್ನು. ಅದೇ ಅಲ್ಲಾವುದ್ದೀನ್ ಅದ್ಭುತ ದೀಪದಲ್ಲಿ ಬರುತ್ತಲ್ಲ ಜಿನಿ, ಬಂದ್ಬಿಟ್ಟು ಏನು ಮಾಡುತ್ತೆ, ಏನಪ್ಪಣೆ ಏನು ಮಾಡಬೇಕು ಅಂತ ಕೇಳಿಕೊಂಡೇ ಬರುತ್ತೆ. ಏನು ಕೆಲಸನೋ ಹೇಳ್ತಾನೋ ಅದನ್ನು ಮಾಡಿಬಿಡುತ್ತೆ. ಅದೇ ರೀತಿ ಈ ಬಹುರೂಪಿಣಿ ವಿಧಿಯು ಕೂಡ ಬಹಳ ಭಯಂಕರವಾಗಿ ಗರ್ಜಿಸ್ತಾ ಏನಪ್ಪಣೆ ಯಾರನ್ನು ಕೊಲ್ಲಿ ಹೇಳು ಅಂತನ್ಬಿಟ್ಟು ಬರುತ್ತೆ. ಎಂದು ಕರಂ ಅರ್ವಿಸಿ, ಕರಂ ಅಂತಂದರೆ ಅನೇಕ ಅರ್ಥಗಳಿದ್ದಾವೆ. ಕರ ಅಂತಂದರೆ ತೆರಿಗೆ ಅಂತಿದೆ, ಕೈ ಅಂತಿದೆ, ವಿಶೇಷ ಅಂತಿದೆ. ಇಲ್ಲಿ ನಾವು ಯಾವ ಅರ್ಥವನ್ನು ಬೇಕಾದರೂ ಕೈ ಅಂತಲೂ ತಗೊಳ್ಬೋದು, ವಿಶೇಷ ಅಂತಲೂ ತೆಗೆದುಕೊಳ್ಬಹುದು. ಇಲ್ಲಿ ಕೈ ಅಂತ ತೆಗೆದುಕೊಂಡ್ರೆ ಆ ಒಂದು ಕೈಯನ್ನು ಅರ್ವಿಸಿ, ವ್ಯಾಪಿಸಿ, ಕೈಯನ್ನು ಪೂರ್ತಿಯಾಗಿ ಆ ಒಂದು ಈ ದೇವರ ಆವೇಶವನ್ನು ನೀವು ನೋಡಿದ್ದೀರ, ಬೇರೆ ರೀತಿಯಲ್ಲಿ ಅವರು ನಡುಗೋದನ್ನು ಕಾಣ್ತೀರ. ಅದೇ ರೀತಿ ಬಹುರೂಪಿಣಿ ವಿದ್ಯೆ ಬಂದಾಗ ನಾನು ಬಂದಿದ್ದೀನಿ, ನಿನ್ನೊಳಗೆ ಸೇರ್ಕೊಂಡಿದ್ದೀನಿ ಅಂತ ಹೇಳಿ ಆ ಕುರುಹನ್ನು ಕೊಡಲಿಕ್ಕಾಗಿ ಆ ರಾವಣನ ಕೈಯನ್ನು ಅಲ್ಲಾಡಿಸತ್ತೆ, ವ್ಯಾಪಿಸತ್ತೆ ಅನ್ನೋ ತರಹ, ಆ ರೀತಿಯೂ ತೆಗೆದುಕೊಳ್ಬಹುದು. ಇಲ್ಲದೆ ಹೋದರೆ ವಿಶೇಷವಾಗಿ ವ್ಯಾಪಿಸಿ ಅನ್ನುವಂಥ ಅರ್ಥ. ಏನು ಅರ್ವಿಸಿ ಅಂತಂದರೆ ವ್ಯಾಪಿಸಿ, ಕರಂ ವಿಶೇಷವಾಗಿ ಅಂತ ತಗೊಂಡ್ರೆ ಅದರಿಂದ ಕೈ ಅಂತ ತೆಗೆದುಕೊಳ್ಬಹುದು, ಕೈಯನ್ನು ವ್ಯಾಪಿಸಿ ಆ ಕೈಯನ್ನು ಅಲ್ಲಾಡಿಸ್ತಾ. ಸನ್ನಿಧಮ್ ಆಯಿತು, ಸನ್ನಿಧಿ, ಸನ್ನಿಧ ಸಮೀಪ, ಸನ್ನಿಧಿ ಅಂತಂದರೆ ಒಬ್ಬರ ಮಹಾತ್ಮರ ಹತ್ತಿರ ಹೋಗೋದಕ್ಕೆ ಸನ್ನಿಧಿ ಅಂತ ಹೇಳ್ತಾರೆ. ಇಲ್ಲಿ ಸಮೀಪ ಅನ್ನುವಂಥದ್ದನ್ನು ತಗೊಳ್ಬೋದು. ಸನ್ನಿಧಮ್ ಆಯಿತು ವಿದ್ಯೆ ರಾವಣನ ಇದಿರೊಳ್, ರಾವಣನ ಇದರಿನಲ್ಲಿ ಅದು ಸಮೀಪಗತವಾಯಿತು ಅಥವಾ ಪ್ರತ್ಯಕ್ಷವಾಯಿತು. ಇದರ ಒಂದು ಸಾರಾಂಶವನ್ನು ನಾನು ಹೇಳ್ತೀನಿ. ರಾವಣನು ಧ್ರುವಮಂಡಲದಂತೆ ತನ್ನ ಮನಸ್ಸನ್ನು ನಿಗ್ರಹಗೊಳಿಸಿ ಏಕಾಗ್ರಚಿತ್ತನಾಗಿ ದಿವ್ಯ ಮಂತ್ರದಿಂದ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿದ. ಅದು ಗದ್ಯಭಾಗ. ಆಮೇಲೆ ಮೊದಲನೇ ಪದ್ಯ, ಆ ವಿದ್ಯೆಯು ಮುಂಗಾರಿನ ಸಿಡಿಲ ಆವೇಶವನ್ನು ಹಿಂದಿಕ್ಕಿ ಯಮನ ನಾಲಿಗೆಯು ಅಲ್ಲಾಡುವ ಹಾಗೆ ಏನು ಆಜ್ಞೆ ಆಜ್ಞಾಪಿಸು ಎಂದು ತನ್ನ ಕಿರಣವು ಸುತ್ತ ವ್ಯಾಪಿಸಲು, ಅಂದರೆ ಪ್ರಭಾವಳಿ ಅಂತ ತೆಗೆದುಕೊಳ್ಳಬಹುದು. ಕರಂ ವ್ಯಾಪಿಸಿ ವಿಶೇಷವಾಗಿ ವ್ಯಾಪಿಸುವುದು, ಇಲ್ಲೇನು ನಾವು ತನ್ನ ಕಿರಣ ಅಂದರೆ ಆ ಒಂದು ಹೊಳಿತಾ ಇರುವಂಥ ರೂಪವನ್ನು ಹೊಂದಿದೆ ಅದು ಆ ವಿದ್ಯೆ. ಆ ಪ್ರಭಾವಳಿ ಎಲ್ಲ ಕಡೆ ಹರಡಲು ರಾವಣನ ಸಮೀಪ ಬಂದಿತು. ಇಲ್ಲಿರುವಂಥ ವಿಶೇಷ ಕಷ್ಟ ಇರುವಂಥ ಪದಗಳು ನೋಡಿ, ಪೊಸಕಾರು ಮುಂಗಾರು, ಮಸಕ ಆವೇಶ ಅಥವಾ ಆರ್ಭಟ, ಅಸಕಳಿದು ಮೀರುವಂಥದ್ದು,
ಕೃತಾಂತ ಯಮ, ಪೊಡಕರಿಸು ಅಲ್ಲಾಡು, ಬೆಸಸು ಆಜ್ಞಾಪಿಸು ಬೆಸಸನ್ ಆಜ್ಞೆಯನ್ನು, ಕರಂ ವ್ಯಾಪಿಸಿ ವಿಶೇಷವಾಗಿ ವ್ಯಾಪಿಸಲು ಕಿರಣಸುತ್ತ, ಕಿರಣ ಅಂತೇಳಿ ಅನ್ನುವಂಥದ್ದನ್ನು ಅಧ್ಯಾಹಾರ ಮಾಡ್ಕೊಳ್ಬೇಕು ಅಂದರೆ ಅಲ್ಲಿ ಹೇಳಿಲ್ಲ ಏನು ವ್ಯಾಪಿಸೋದು, ಅದರ ಬೆಳಕು ಆ ವಿದ್ಯೆ ಪ್ರತ್ಯಕ್ಷ ಆಗಿದೆಯಲ್ಲ ಅದರ ಬೆಳಕು ವ್ಯಾಪಿಸೋದು ಅಂತ ಇಟ್ಕೊಳ್ಬಹುದು. ಅರಿವಿಸಿ ವ್ಯಾಪಿಸಿ ಸನ್ನಿಧ ಸಮೀಪ, ಇದು ಬಹಳ ಸುಲಭವಾಗಿದೆ ಅದನ್ನು ಗಮನಿಸಿ. ಬಹುರೂಪಿಣಿ ವಿದ್ಯೆ ರಾವಣನ ಎದುರು ಪ್ರತ್ಯಕ್ಷವಾಗಿದೆ, ಅದರ ಕಿರಣ ಎಲ್ಲ ಕಡೆ ಹಬ್ಬಿದೆ ಹೊಳಿತಾ ಇದೆ, ಅಥವಾ ಅದು ರಾವಣನ ಕೈಯನ್ನು ಅಲ್ಲ ಸ್ಫುರಿಸುತ್ತಾ ಇದೆ. ಆಮೇಲೆ ರಾವಣನ ಹತ್ತಿರ ಬಂದು ಪ್ರತ್ಯಕ್ಷವಾಗಿ ಯಮನ ನಾಲಿಗೆ ಅಲ್ಲಾಡಿದೋ ಹಾಗೆ ಅದು ಕೇಳ್ತಾ ಇದೆ. ಏನಂತ, ಏನಪ್ಪಣೆ ಆಜ್ಞಾಪಿಸು ಅಂತನ್ಬಿಟ್ಟು, ಏನು ಆಜ್ಞೆ ಅದು, ಯಾರನ್ನು ಕೊಲ್ಲಿ ಅಂತನ್ಬಿಟ್ಟು. ಇನ್ನು ಗದ್ಯಭಾಗ ಇದೆ ಅದು ನೋಡಿ. ಅಂತೂ ಸನ್ನಿಹಿತೆ ಆಗಿ ಚಕ್ರಧರನ್ ಅಪ್ಪ ಲಕ್ಷ್ಮೀಧರನು, ಚರಮ ದೇಹಧಾರಿಯಪ್ಪ ರಾಮಸ್ವಾಮಿಯು ಉಳಿಯಲ್, ಉಳಿದರನ್ ಉಳಿಯಲ್ ಈಯನ್ ಏನೆ ರಾವಣನ್, ಉಳಿದವರ ಅಳಿವು ಎನಗೆ ಏವುದು ಎಂದು ವಿದ್ಯಾದೇವತೆಗೆ ಪೊಡೆವಟ್ಟು, ಶಾಂತಿಜಿನ ಭವನಮಂ ಮೂರು ಸುಳ್ ಬಲಗೊಂಡು ಬರ್ಪ ಅನ್ನೆಗಂ ಅಂಗದ ಆದಿಗಳ್ ಪೊರಮಟ್ಟು ಪೋಗಿ ತಮ್ಮ ಬೀಡಂ ಪುಗುವುದು. ಇದರ ಅರ್ಥವನ್ನು ನೋಡಿ. ಅಂತೂ ಸನ್ನಿಹಿತೆ ಆಗಿ, ಸನ್ನಿಹಿತೆ ಸಮೀಪ ಬರೋದು ಅಥವಾ ಪ್ರತ್ಯಕ್ಷವಾಗುವುದು. ಚಕ್ರಧರನ್ನಪ್ಪ, ಇಲ್ಲಿ ರಾವಣ ರಾಮ ಲಕ್ಷ್ಮಣ ಮೊದಲಾದವರು ತ್ರಿಷಷ್ಟಿ ಶಲಾಕಾ ಪುರುಷರಲ್ಲಿ ಮೂರು ಜನ ಅವರು. ಇಲ್ಲಿ ಮುಖ್ಯತೆ ಇರುವಂಥದ್ದು ಲಕ್ಷ್ಮಣನಿಗೆ, ರಾಮನಿಗಲ್ಲ. ಅವನು ವಾಸುದೇವ, ಆಮೇಲೆ ರಾವಣ ಪ್ರತಿವಾಸದೇವ, ಇವನು ಬರೀ ಬಲಭದ್ರ. ಯಾರು? ರಾಮ. ಲಕ್ಷ್ಮಣನೇ ರಾವಣನ ಜೊತೆಯಲ್ಲಿ ಹೋರಾಡಿ ಸೋಲಿಸುವಂಥದ್ದು. ಆದ್ದರಿಂದ ಚಕ್ರಧರನಪ್ಪ, ಆ ಚಕ್ರವನ್ನು ಧರಿಸಿರುವಂಥ ಚಕ್ರವರ್ತಿಯಾದಂಥ ಲಕ್ಷ್ಮೀಧರನು, ಲಕ್ಷ್ಮೀಧರ ಲಕ್ಷ್ಮಣ, ಚರಮ ದೇಹಧಾರಿಯಪ್ಪ, ಇದೇ ಕೊನೆಯ ಜನ್ಮ ಇರುವಂಥದ್ದು. ಚರಮ ಅಂತಂದರೆ ಅಂತಿಮವಾದ್ದು, ದೇಹಧಾರಿ ಅಂತಿಮವಾದ ದೇಹ, ಇನ್ನು ಅವನಿಗೆ ದೇಹ ಇಲ್ಲ ಅಥವಾ ಜನ್ಮ ಇಲ್ಲ, ಕೊನೆಯ ಜನ್ಮದಲ್ಲಿ ಇರುವಂಥವನು. ರಾಮಸ್ವಾಮಿಯು ರಾಮ, ಉಳಿಯಲ್ ಅವರು ಉಳಿದುಕೊಳ್ಳಲು, ಇವಳು ಎಷ್ಟೇ ಜೋರಾಗಿದ್ರೂ ಎಲ್ಲರನ್ನೂ ಕೊಲ್ತೀನಿ ಅಂತಂದ್ರೂ ತ್ರಿಷಷ್ಟಿ ಶಲಾಕಾ ಪುರುಷರಿಗೆ ಅವರಿಗೆ ಸಾವಿಲ್ಲ, ಅದರಿಂದಾಗಿ ಅವರು ಉಳ್ಕೊಳ್ತಾರೆ. ಯಾರು? ಲಕ್ಷ್ಮಣ ಮತ್ತು ರಾಮ ಇಬ್ಬರು ಉಳ್ಕೊಳ್ತಾರೆ. ಉಳಿದರನ್, ಇನ್ನು ಉಳಿದವರನ್ನು, ಉಳಿಯಲ್ಲಿ ಏನ್ ಬದುಕಲು ಬಿಡುವುದಿಲ್ಲ ಏನೇ, ಆ ರೀತಿ ಹೇಳಲು. ನೋಡಿ, ಇವನು ರಾವಣ ಏನು ಸಾಮಾನ್ಯನಲ್ಲ, ಆ ವಿದ್ಯೆಯ ಜೊತೆಯಲ್ಲೇ ಇವನು ವಾದ ಮಾಡ್ತಾನೆ ಅಥವಾ ಏನು ಪ್ರಯೋಜನ ಅಂಥೇಳಿ ವಿಚಾರಿಸ್ಕೊಳ್ತಾನೆ ವಿದ್ಯೆಯನ್ನು. ಏನಂತ ಹೇಳ್ತಾನೆ ನೋಡಿ, ರಾವಣನ್ ರಾವಣ ಈ ರೀತಿ ಹೇಳ್ತಾನೆ, ಉಳಿದವರ, ನಾನು ನಿನ್ನನ್ನು ಪ್ರತ್ಯಕ್ಷ ಮಾಡಿಕೊಂಡಿದ್ದು ತಪಸ್ಸು ಮಾಡಿದ್ದು ಯಾಕೆ, ಅವರಿಬ್ಬರನ್ನು ಸಾಯಿಸ್ಬೇಕು ಅಂತ. ಆದರೆ ಅವರು ಬಿಟ್ಟು ಉಳಿದವರ ಅಳಿವು, ಉಳಿದವರ ಮೃತ್ಯು ಏನಗೆ ಏವುದು, ನನಗೆ ಏನು ಏತಕ್ಕೆ, ಏವುದು ಏತಕ್ಕೆ ಅಥವಾ ಏನು ಪ್ರಯೋಜನ ಎಂದು ಆ ರೀತಿ ಹೇಳಿ, ಅಂದರೆ ತನ್ನ ಅಸಮಾಧಾನವನ್ನು ಸ್ವಲ್ಪವೂ ಸಂಕೋಚವಿಲ್ಲದೆ ವಿದ್ಯೆಗೆ ಹೇಳ್ತಾ ಇದ್ದಾನೆ ಅವನು. ವಿದ್ಯಾದೇವತೆಗೆ ಪೊಡೆವಟ್ಟು, ಆದರೆ ಗೌರವವನ್ನು ತೋರಿಸ್ತಾನೆ ಅವಳಿಗೆ, ನಮಸ್ಕರಿಸ್ಬಿಟ್ಟು. ಶಾಂತಿ ಜಿನ ಭವನಮನ್, ಇವನು ತಪಸ್ಸಿಗೆ ಕೂತಂಥ ಜಾಗ ಶಾಂತಿಜಿನ ಭವನ, ಅದನ್ನು ಗಮನಿಸಿ. ಅಲ್ಲಿ ಅದಕ್ಕೆ ಮೂರು ಸುಳ್, ಸುಳ್ ಅಂತಂದರೆ ಬಾರಿ ಅನ್ನುವಂಥದ್ದು, ಮೂರು ಬಾರಿ ಬಲಗೊಂಡು ಪ್ರದಕ್ಷಿಣೆ ಹಾಕಿ, ಬರ್ಪ ಅನ್ನೆಗಂ ಬರುತ್ತಾ ಇರಲು, ಅಂಗದಾದಿಗಳ್ ಅಂಗದನೇ ಮೊದಲಾದವರು, ಪೊರಮಟ್ಟು ಹೋಗಿ ತಮ್ಮ ಬೀಡಂ ಪೂದಂ, ಪೊರಮಟ್ಟು ಅಲ್ಲಿಂದ ಹೊರಗಡೆ ಬಂದು, ಎಲ್ಲಿಂದ, ರಾವಣನ ಅರಮನೆಯಿಂದ ಪೊರಮಟ್ಟು ಹೊರಬಂದು ಹೋಗಿ ತಮ್ಮ ಬೀಡಂ, ಬೀಡು ಅಂತಂದರೆ ಪಾಳೆಯ, ಪಾಳೆಯವನ್ನು ಪುಗುವುದು ಪ್ರವೇಶಿಸಲು. ಇಲ್ಲಿ ನೋಡಿ, ಅದು
ಏನೇನು ನಡೆದಿದೆ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಇವನು ತಪಸ್ಸು ಮಾಡ್ತಾ ಇರುವಾಗ ಏನು ನಡೆದಿದೆ ಅಂತ ಕೊನೆಯಲ್ಲಿ ಹೇಳಿದ್ದಾನೆ. ಇನ್ನೊಂದ್ಸಲ ನೋಡಿ, ಈ ರೀತಿ ಬಹುರೂಪಿಣಿ ವಿದ್ಯೆ ರಾವಣನ ಎದುರು ಪ್ರತ್ಯಕ್ಷವಾಗಿ ಚಕ್ರಧರನಾದ ಲಕ್ಷ್ಮಣ, ಚರಮದೇಹಧಾರಿಯಾದ ರಾಮ ಇಬ್ಬರೂ ಉಳಿದುಕೊಳ್ಳಲು ಉಳಿಯಲ್ ಇಯನ್ ಅವರನ್ನು ಬದುಕಲಿಕ್ಕೆ ಬಿಡೋದಿಲ್ಲ ಎಂದು ಹೇಳಲು, ರಾವಣನು ಉಳಿದವರ ಅಳಿವು ನನಗೇನು, ನನಗೆ ಏನು ಪ್ರಯೋಜನ, ಉಳಿದವರ ಸಾವಿನಿಂದ ನನಗೇನು ಪ್ರಯೋಜನ ಅಂತ ಹೇಳಿ ಆದರೂ ಕೂಡ ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿಜಿನ ಭವನಕ್ಕೆ ಪ್ರದಕ್ಷಿಣೆ ಹಾಕಿ ಹೊರಗಡೆ ಬರುವಾಗ ಅಂಗದನೇ ಮೊದಲಾದವರು, ಅವನ ಅರಮನೆ ಅನ್ನೋದು ಇಲ್ಲಿಲ್ಲ, ಆದರೆ ನಾವು ಅದನ್ನು ಹಿಂದೆ ಬಂದಿದೆ, ಅದರಿಂದ ಅದನ್ನು ನಾವು ಅಧ್ಯಾಹಾರ ಅಂತ ಹೇಳ್ತಾರೆ. ಅಲ್ಲಿ ಇಲ್ಲದೇದ್ದನ್ನು ನಾವು ಊಹಿಸಿಕೊಂಡು ಅರ್ಥವನ್ನು ಮಾಡಿಕೊಳ್ಳುವಂಥದ್ದು. ಪರಮಟ್ಟು ಹೋಗಿ ಅಲ್ಲಿಂದ ಹೊರಗಡೆ ಬಂದು ತಮ್ಮ ಬೀಡಂ ಪೂದಂ, ತಮ್ಮ ಪಾಳೆಯವನ್ನು ಪ್ರವೇಶಿಸಿದರು. ಸಾರಾಂಶವನ್ನು ನೋಡಿ, ಹೀಗೆ ಪ್ರತ್ಯಕ್ಷವಾದ ವಿದ್ಯೆಯು ಚಕ್ರಧರನಾದ ಲಕ್ಷ್ಮಣ, ಕೊನೆಯ ಜನ್ಮಧಾರಿಯಾದ ರಾಮ ಇವರನ್ನು ಬಿಟ್ಟು ಉಳಿದವರನ್ನು ಬದುಕಲು ಬಿಡುವೆನು ಎನ್ನಲು, ರಾವಣನು ಉಳಿದವರ ನಾಶದಿಂದ ನನಗೆ ಏನು ಪ್ರಯೋಜನ ಎಂದು ಆ ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿಜಿನನ ದೇವಾಲಯಕ್ಕೆ 3 ಪ್ರದಕ್ಷಿಣೆ ಹಾಕಿ ಬರುವಾಗ ಅಂಗದ ಮೊದಲಾದವರು ರಾವಣನ ಅರಮನೆಯಿಂದ ಲಂಕೆಯಿಂದ ಹೊರಬಂದು ತಮ್ಮ ಪಾಳೆಯವನ್ನು ಪ್ರವೇಶಿಸಿದರು. ಇಲ್ಲಿರುವಂಥ ಕಠಿಣ ಪದಗಳನ್ನು ನೋಡಿ, ಸನ್ನಿಹಿತೆ ಪ್ರತ್ಯಕ್ಷ ಆಗುವಂಥದ್ದು. ಲಕ್ಷ್ಮೀಧರ ಲಕ್ಷ್ಮಣ ಚರಮ ದೇಹಧಾರಿ, ಕೊನೆ ಜನ್ಮದಲ್ಲಿ ಇರುವಂಥವನು ರಾಮಸ್ವಾಮಿ ರಾಮ. ಉಳಿಯಲ್ ಇಯನ್ ಬದುಕಲು ಬಿಡುವುದಿಲ್ಲ. ಅಳಿವು ನಾಶ. ಏವುದು ಏತಕ್ಕೆ, ಪಡೆವಟ್ಟು ನಮಸ್ಕರಿಸಿ. ಬೀಡು ಪಾಳೆಯ. ಪುಗುವುದು ಪ್ರವೇಶಿಸುವಂಥದ್ದು. ಎರಡನೇ ಪದ್ಯವನ್ನು ನೋಡೋಣ. ಇತ್ತ ದಶಾನನಂ ನಿಜ ವಧೂ ಜನಮಂ ಕೊರಚು ಆಡಿ ಕಾಡಿದ ಉದ್ವೃತ್ತ ವಿರೋಧಿ ಖೇಚರರನ್ ಇಕ್ಕುವ ಬಲ್ ಮುಳಿಸಿಂದೆ ಬಂದು ಪೊಯ್ವೆತ್ತ ಇಭವೈರಿಯಂತೆ ವದರಿ ಕೆಂಗರಿ ಮೂಡಿದ ಭೃಂಗಮಾಲೆ ನೀಳ್ದತ್ತು ಎನೆ ನೋಡಿದಂ ಮಯತನೂಜಯ ಬಾಡಿದ ವಕ್ತ್ರ ಪದ್ಮಮಂ. ಇಲ್ಲಿ ಅಂಗದಾದಿಗಳು ತನ್ನ ಅರಮನೆಯಿಂದ ಹೊರಟ ತಕ್ಷಣ ಏನು ಮಾಡಿದ್ದಾರೆ ಅಂಥೇಳಿ ನೋಡಲಿಕ್ಕೆ ಬಂದಾಗ ಅವರು ಹೆಂಡಂದರು ಇರುವಂಥ ಸ್ಥಿತಿಯನ್ನು ನೋಡಿಬಿಟ್ಟು ತಕ್ಷಣ ಗೊತ್ತಾಗ್ಬಿಟ್ಟು ಏನಾಯಿತು ಏನು ಅಂಥೇಳೆಲ್ಲ ಏನು ವಿಚಾರ ಮಾಡ್ದೇನೆ, ಅವರನ್ನು ಮತ್ತೆ ನಾನು ಕೊಲ್ತೀನಿ ಅಂಥೇಳೆಲ್ಲ ಹೇಳಿ ಅವರನ್ನು ಸಮಾಧಾನಗೊಳಿಸುವಂಥದ್ದು ಇಲ್ಲಿನ ವಸ್ತು. ನೋಡಿ, ಅದನ್ನು ಬಿಡಿಸಿ ಅರ್ಥ ಹೇಳ್ತಾ ಹೋಗ್ತೀನಿ. ಇತ್ತ ದಶ ಆನನಂ, ಆನನ ಅಂತಂದ್ರೆ ಮುಖ, ದಶಮುಖ ರಾವಣ. ನಿಜ ವಧೂ ಜನಮಂ, ನಿಜ ಅನ್ನುವಂಥದ್ದು ಸತ್ಯ ಅನ್ನುವಂಥ ಅರ್ಥದಲ್ಲಿ ಇಲ್ಲ. ಹಳೆಗನ್ನಡದಲ್ಲಿ ನಿಜ ಅಂತಂದರೆ ತನ್ನ ಅನ್ನುವಂಥ ಅರ್ಥ ಇದೆ. ಇಲ್ಲಿ ತನ್ನ ವಧೂ ಜನಮಂ ಅಂತಃಪುರದ ಸ್ತ್ರೀಯರನ್ನು ಕೊರಚು ಆಡಿ ನಿಂದಿಸಿ, ಕೊರಚು ಅಂತಂದರೆ ನಿಂದೆ, ಕೀಳು ಮಾಡುವಂಥದ್ದು. ಕಾಡಿದ ಅವರನ್ನು, ಅವರಿಗೆ ಕಾಟ ಕೊಟ್ಟಂಥ, ಉದ್ವೃತ್ತ ಕೊಬ್ಬಿದ ಅಥವಾ ಸೊಕ್ಕಿದ, ವಿರೋಧಿ ಖೇಚರರನ್ ತನ್ನ ಶತ್ರುಗಳಾದ ಯಕ್ಷರನ್ನು, ಅಥವಾ ಖೇಚರ ಅಂತಂದರೆ ಆಕಾಶದಲ್ಲಿ ಸಂಚರಿಸುವವರು, ಖೇಚರ ಆಗತ್ತೆ. ಇಕ್ಕುವ ಅವರನ್ನು ಕೊಂದು ಬಿಡುವಂಥ ಅಥವಾ ಅವರಿಗೆ ಏಟು ಕೊಡುವಂಥ, ಬಲ್ ಮುಳಿಸಿಂದೆ ಅತ್ಯಂತ ಹೆಚ್ಚಾದ ಕೋಪದಿಂದ ಬಂದು ಅಲ್ಲಿಗೆ ಬಂದ, ಇಲ್ಲಿಗೆ ಅರಮನೆಗೆ. ಪೊಯ್ವೆತ್ತ ಇಭವೈರಿಯಂತೆ ವದರಿ, ಪೊಯ್ ಅಂತಂದರೆ ಏಟು, ಪೆತ್ತ ತಿಂದ, ಇಭ ಆನೆ, ಇಭ ವೈರಿ ಅದರ ಶತ್ರು ಅಂದರೆ ಸಿಂಹ. ಸಿಂಹ ಹಾಗೆಯೇ ತುಂಬ ಸಿಟ್ಟಿನಿಂದ ಕೂಡಿರುತ್ತೆ, ಎದುರು ಬಂದವರನ್ನು ಕೊಲ್ತಾ ಇರುತ್ತೆ. ಈಗ ಅದಕ್ಕೆ ಏಟನ್ನೂ ಕೊಟ್ಟುಬಿಟ್ರೆ ಇನ್ನಷ್ಟು ಸಿಟ್ಟಿನಲ್ಲಿ ಇರುತ್ತೆ. ಆ ರೀತಿ ವದರಿ ಅಥವಾ ಗರ್ಜಿಸಿ, ಜೋರಾದ ಧ್ವನಿಯಲ್ಲಿ ಗರ್ಜಿಸಿ, ಕೆಂಗರಿ ಮೂಡಿದ,
ಕೆಂಪಾದ ಗರಿ ಅಥವಾ ಹೊಸ ಗರಿ ಮೂಡಿದ ಈ ಅಂದ್ರೆ ಈ ದುಂಬಿಗಳಲ್ಲಿ ಎಳೆಯ ದುಂಬಿ ಆಗಷ್ಟೇ ಹುಟ್ಟಿ ಬಂದಿರುವಂತ ದುಂಬಿ ಅದಕ್ಕೆ ಇನ್ನು ರೆಕ್ಕೆ ಕೆಂಪಾಗಿ ಇದೆ ಅಂತ ಭೃಂಗಮಾಲೆ ಭೃಂಗ ಅಂತಂದ್ರೆ ದುಂಬಿ ದುಂಬಿಯ ಒಂದು ಮಾಲೆ ಆ ಮಾಲೆ ಮಾಲೆಯಾಗಿ ಮಂಡೋದರಿಯ ಕುರುಳು ಯಾವ ರೀತಿ ಇಳಿಬಿದ್ದಿದೆ ಅಂತಂದ್ರೆ ಈ ದುಂಬಿಗಳ ಒಂದು ಮಾಲೆಯನ್ನ ಮಾಡಿದಾಗಿದೆ ಅದು ಏನೋ ಕೆಂಗರಿ ಮೂಡಿದ ಅತ್ಯಂತ ಹೊಸದಾಗಿರುವಂತ ದುಂಬಿಗಳು ಅದು ನೀಳದತ್ತು ಇಳಿಬಿದ್ದಿದೆ ಏನೆ ನೋಡಿದಂ ಆ ರೀತಿ ಇರುವಂತ ಮಯ ತನೂಜಯ ಬಾಡಿದ ವಕ್ತ್ರ ಪದ್ಮಮಂ ಮಯ ತನೂಜೆ ಮಯನ ಮಗಳು ಮಂಡೋದರಿ ಅವಳ ಬಾಡಿದ ವಕ್ತ್ರ ಪದ್ಮ ವಕ್ತ್ರ ಅಂತಂದ್ರೆ ಮುಖ ಪದ್ಮ ಅಂತಂದ್ರೆ ಕಮಲ ಕಮಲದಂತೆ ಮುಖವುಳ್ಳಂತ ಮಂಡೋದರಿಯ ಮುಖವನ್ನು ನೋಡಿದಂ ಆ ರೀತಿ ನೋಡಿದ ನೋಡಿದ ಯಾವ ರೀತಿ ಇತ್ತದೋ ಅವಳ ಮುಖದ ಸುತ್ತ ಅವಳ ಮುಂಗುರುಳು ದುಂಬಿಗಳ ಮಾಲೆಯ ಹಾಗೆ ಇಳಿಬಿದ್ದಿದೆ ಇದರ ಸಾರಾಂಶವನ್ನು ನೋಡಿ ಇತ್ತ ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ನಿಂದಿಸಿದ ಕೊಬ್ಬಿದ ಯಕ್ಷಗಂಧರ್ವರನ್ನು ಕೊಲ್ಲುವ ಕೋಪದಿಂದ ಬಂದು ಏಟು ತಿಂದ ಸಿಂಹದಂತೆ ಮೈಯನ್ನು ಒದರಿ ರೆಕ್ಕೆ ಮೂಡಿದ ದುಂಬಿಯ ಗುಂಪು ಉದ್ದವಾಯಿತೋ ಎನ್ನುವಂತೆ ಕೂದಲಿದ್ದ ಮಂಡೋದರಿಯ ಬಾಡಿದ ಮುಖಕಮಲವನ್ನು ನೋಡಿದನು ಇಲ್ಲಿರುವಂಥ ಕಠಿಣ ಪದಗಳನ್ನು ನೋಡಿ ಆನನ ಮುಖ ವಧೂಜನ ವಧು ಅಂತಂದರೆ ಹೆಂಡಂದಿರು ಅಥವಾ ಅಂತಃಪುರದ ಸ್ತ್ರೀಯರು ಕೊರಚು ನಿಂದೆ ಅಥವಾ ಕೀಳು ಮಾತು ಉದೃತ್ತ ಕೊಬ್ಬಿದ ಸೊಕ್ಕಿದ ಖೇಚರರು ಯಕ್ಷರು ಅಥವಾ ಗಂಧರ್ವರು ಮುಳಿಸು ಕೋಪ ಪೊಯ್ಬೆತ್ತ ಏಟು ತಿಂದ ಇಭವೈರಿ ಸಿಂಹ ಭೃಂಗ ದುಂಬಿ ಮಯತನೂಜೆ ಮಂಡೋದರಿ ಎರಡನೇ ಪದ್ಯವನ್ನು ನೀವು ಗಮನಿಸಿದ್ದೀರಾ ಈಗ ಯಾವ ರೀತಿ ಸಮಾಧಾನದ ಮಾತನ್ನಾಡ್ತಾನೆ ಅಂತನ್ನುವಂಥದ್ದು ಒಂದು ಗದ್ಯ ಭಾಗದಲ್ಲಿ ಇದೆ ಅದನ್ನು ನೋಡಿ ಬಿಡಿಸಿ ಓದ್ತೀನಿ ಅಂತೂ ಆಕೆ ಬೆರಸು ಸಮಸ್ತ ಅಂತಃಪುರಮಂ ನೋಡಿ ನಿಮಗೆ ಇನಿತು ಭಂಗಮಂ ಮಾಡಿದ ಅಂಗದಾದಿಗಳ ಭ್ರೂಭಂಗ ಮಾತ್ರದೊಳೆ ಸೆರೆಗೆಯ್ದು ತಂದು ನಿಮ್ಮ ಮುಂದೆ ಬಹುಪ್ರಕಾರದಿಂ ಪರಿಭವಿಸಿದಪ್ಪೆನ್ ಎಂದು ಸಂತೈಸಿ ಶಾಂತಿಜಿನ ಭವನದೊಳ್ ಮಹಾಪೂಜೆಯಂ ಮಾಡಿಸಿ ನಿರ್ವರ್ತಿತ ನಿಯಮನ್ ಅಮೃತ ಆಹಾರಮನ್ ಆರೋಗಿಸಿ ತತ್ ಅನಂತರಂ ಬಹುರೂಪಿಣಿ ವಿದ್ಯಾಪ್ರಭಾವಮಂ ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನ್ ಆಗಿ ಅಂತೂ ಆಕೆ ಬೆರಸು ಆಕೆ ಅಂದರೆ ಮಂಡೋದರಿ ಬೆರಸು ಅವಳ ಜೊತೆಯಲ್ಲಿ ಇದ್ದಂಥ ಆಕೆಯನ್ನು ಒಡಗೂಡಿ ಸಮಸ್ತ ಅಂತಃಪುರಮಂ ತನ್ನ ಎಲ್ಲ ಹೆಂಡತರನ್ನು ನೋಡಿ ನಿಮಗೆ ಇನೀತು ಭಂಗಮಂ ಮಾಡಿದ ನಿಮಗೆ ಇಷ್ಟೊಂದು ಭಂಗ ಅಥವಾ ಅವಮಾನವನ್ನು ಅಥವಾ ತೊಂದರೆಯನ್ನು ಕೊಟ್ಟಂಥ ಅಂಗದಾದಿಗಳ ಅಂಗತನೇ ಮೊದಲಾದ ಶತ್ರುವೀರರ ಅವರುಗಳನ್ನು ಭ್ರೂಭಂಗ ಭ್ರೂ ಅಂತಂದರೆ ಹುಬ್ಬು ಭ್ರೂಭಂಗ ಹುಬ್ಬು ಗಂಟಿಕೋದು ಭ್ರೂಭಂಗ ಮಾತ್ರದೊಳೆ ಹುಬ್ಬು ಗಂಟಿಕೋದಕ್ಕೆ ಎಷ್ಟು ಕಾಲ ಬೇಕೋ ಅಷ್ಟು ಕಾಲಕ್ಕಿಂತ ಒಳಗೆ ಸೆರೆಗೈದು ತಂದು ಅವರನ್ನು ಸೋಲಿಸಿ ಸೆರೆ ಹಿಡಿದು ತೆಗೆದುಕೊಂಡು ಬಂದು ನಿಮ್ಮ ಮುಂದೆ ಬಹು ಪ್ರಕಾರದಿಂ ಪರಿಭವಿಸಿದ ಪೆನ್ ನಿಮ್ಮ ಮುಂದೆ ಅನೇಕ ರೀತಿಯಲ್ಲಿ ಅವರಿಗೆ ಅವಮಾನವನ್ನು ಮಾಡ್ತೀನಿ ಸೊ ಅವಮಾನ ಮಾಡಿದವ್ರನ್ನ ಬರೀ ಕೊಂದರ ಪ್ರಯೋಜನ ಇಲ್ಲ ಅವ್ರನ್ನ ಹಿಡ್ಕೊಂಡು ಬಂದು ಅವರಿಗೆ ಇವರೆದುರು ಅವಮಾನ ಮಾಡಿದರೆ ಸಮಾಧಾನ ಆಗುತ್ತೆ ಅಂತ ಎಂದು ಸಂತೈಸಿ ಎಂದು ಸಮಾಧಾನ ಮಾಡಿ ಶಾಂತಿಜಿನ ಭವನದೊಳ್ ಶಾಂತಿಜಿನನ ಒಂದು ಆಲಯದಲ್ಲಿ ಮಹಾಪೂಜೆಯನ್ನು ಮಾಡಿಸಿ ಯಾಕೆಂದರೆ ವ್ರತ ಪೂರ್ತಿಯಾಗಿದೆಯಲ್ಲ ಅದರಿಂದ ಮಹಾಪೂಜೆಯನ್ನು ಮಾಡಿಸ್ತಾನೆ ನಿರ್ವರ್ತಿತ ನಿರ್ವರ್ತಿತ ಅಂತಂದರೆ ಪೂರೈಸಿದ ಯಾವುದನ್ನು ಪೂರೈಸಿದ್ದು ವ್ರತವನ್ನು ಪೂರೈಸಿದ್ದು ನಿಯಮನ್ ನಿಯಮ ಅಂತಂದರೆ ವ್ರತ ನಿಯಮನ್ ವ್ರತವನ್ನು ವ್ರತ ದೀಕ್ಷಿತನಾಗಿದ್ದವನು ನಿರ್ವರ್ತಿತ ನಿಯಮನ್ ಅಂತಂದರೆ ವ್ರತವನ್ನು ಪೂರೈಸಿದವನಾಗಿ ಅಮೃತ ಆಹಾರಮನ್ ಅಮೃತ ಸಮಾನವಾದ ಆಹಾರವನ್ನು ಊಟವನ್ನು ಆರೋಗಿಸಿ ಸೇವಿಸಿ ತತ್ ಅನಂತರಂ ಆ ಅನಂತರ ಅಥವಾ ಆ ಬಳಿಕ ಊಟ ಮಾಡಿದ ಬಳಿಕ ಬಹುರೂಪಿಣಿ ವಿದ್ಯಾ ಪ್ರಭಾವಂ ಪರೀಕ್ಷಿಸಿ ಬಹುರೂಪಿಣಿ ವಿದ್ಯೆಯ ಒಂದು ಪ್ರಭಾವ ಹೇಗಿದೆ ಅನ್ನೋದನ್ನು ಪರೀಕ್ಷೆ ಮಾಡ್ತಾನೆ ನಾನು ನೆನ್ನದಾಗ ಬರುತ್ತಾ ವಿದ್ಯೆ ನನ್ನ ಆಜ್ಞೆಯನ್ನು ಅದು ನೆರವೇರಿಸುತ್ತಾ ಅಂತೆಲ್ಲ ಅದರ ಪ್ರಭಾವವನ್ನು ಅದರ ಶಕ್ತಿಯನ್ನು ಪರೀಕ್ಷೆ ಮಾಡ್ತಾನೆ ಅದು ಚೆನ್ನಾಗಿದೆ ಅಂಥೇಳಿ ಗೊತ್ತಾಯಿತು ಒಳ್ಳೆಯ ಒಂದು ಶಕ್ತಿ ಅದು ಅಂಥೇಳಿ ಆವಾಗ
ಪ್ರಮೋದ ಮುದಿತ ಹೃದಯನಾಗಿ. ಪ್ರಮೋದ ಅಂತಂದರೆ ಮೋದ ಅಂತಂದರೆ ಸಂತೋಷ, ಪ್ರಮೋದ ವಿಶೇಷವಾದ ಸಂತೋಷ. ಸಂತೋಷವನ್ನು ಮುದಿತ ಹೃದಯನ್, ಆ ಹೃದಯದಲ್ಲಿ ತುಂಬಿಕೊಂಡವನಾಗಿ ಸಾರಾಂಶವನ್ನು ನಾನು ಹೇಳಿದ್ದೀನಿ. ಈಗ ಕಠಿಣ ಪದಗಳನ್ನು ನೋಡಿ. ಭಂಗ ಅಂತಂದರೆ ತೊಂದರೆ ಅಥವಾ ಅವಮಾನ. ಆಮೇಲೆ ಬೆರಸು ಅಂತ ಇದೆ, ಅವರ ಜೊತೆಯಲ್ಲಿ ಅನ್ನುವಂಥದ್ದು. ಆಮೇಲೆ ಭ್ರೂಭಂಗ ಹುಬ್ಬುಗಂಟಿಕ್ಕುವಂಥದ್ದು. ಪರಿಭವಿಸಿದ ಪೆನ್, ಪರಿಭವ ಅಥವಾ ಅವಮಾನವನ್ನು ಮಾಡ್ತೀನಿ ಅಂತ. ನಿರ್ವರ್ತಿತ ಪೂರೈಸಿದ. ನಿಯಮನ್ ಅಂತಂದರೆ ನಿಯಮವನ್ನು ದೀಕ್ಷಿತ, ವ್ರತ ದೀಕ್ಷಿತ. ಆರೋಗಿಸಿ ಸೇವಿಸಿ. ವಿದ್ಯಾಪ್ರಭಾವ ವಿದ್ಯೆಯ ಶಕ್ತಿ. ಪ್ರಮೋದ ಸಂತೋಷ. ಮುದಿತ ಹೃದಯ, ಹೃದಯದಲ್ಲಿ ಆ ಸಂತೋಷವನ್ನು ತುಂಬಿಕೊಳ್ಳುವಂಥದ್ದು. ಸೊ ಈಗ ಮೂರನೆಯ ಪದ್ಯವನ್ನು ನೋಡೋಣ. ಈ ರೀತಿ ವಿದ್ಯೆ ಪ್ರಭಾವವನ್ನು, ವಿದ್ಯೆ ತನಗೆ ಕೈವಶವಾಗಿದ್ದರಿಂದ ತುಂಬ ಸಂತೋಷಗೊಂಡು ಈಗ ಅಹಂಕಾರ ಪಟ್ಕೊಳ್ತಾನೆ. ಆ ಅಹಂಕಾರ ಪಟ್ಕೊಳ್ಳೋದು ಹೇಗೆ ಅನ್ನೋದನ್ನು ಮೂರನೇ ಪದ್ಯದಲ್ಲಿ ಹೇಳಿದ್ದಾರೆ. ನೋಡಿ, ಅದನ್ನು ಬಿಡಿಸಿ ಓದ್ತೀನಿ. ಸಮ ಅಧಿಕರ್ ಆರ್ ಜಗತ್ರಯದೊಳ್ ಇನ್ನು ಎನಗೆ, ಎನ್ನೊಳ್ ಇದಿರ್ಚುವನ್ನರ್ ಆರ್ ಸಮರದೊಳ್ ಎಂದು ತನ್ನ ಭುಜದಂಡಮನ್ ಈಕ್ಷಿಸಿ ಜಾನಕಿ ಮುಖ ಅಬ್ಜಮನ್ ಅವಲೋಕಿಸಲ್ ಕರಮೆ ಕಾತರನ್ ಆಗಿ ವಿಯತ್ ಚರ ಅಧಿಪಂ ಪ್ರಮದ ವನಕ್ಕೆ ಬಂದನ್ ಹರಲ್ ಅಂಬುಗಳಿಲ್ಲದ ಕಾಮನ್ ಎಂಬಿನ. ಇನ್ನು ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ ಮೇಲೆ ಸಮ ಅಧಿಕರ್ ಆರ್, ನನಗೆ ಸಮಾನರಾದವರು ಅಥವಾ ನನಗಿಂತ ಹೆಚ್ಚಾದವರು ಯಾರಿದ್ದಾರೆ, ನನಗೆ ಸರಿಸಾಟಿಯಾದವರು ಯಾರಿದ್ದಾರೆ, ಜಗತ್ರಯದೊಳ್ ಮೂರು ಲೋಕದಲ್ಲಿ ಯಾರಿದ್ದಾರೆ, ಇನ್ನು ಎನಗೆ ನನಗೆ ಸಮಾನರಾದವರು ಯಾರೂ ಇಲ್ಲ, ಎನ್ನೊಳ್ ಇದಿರ್ಚುವನ್ನರ್ ಯಾರ್, ಇನ್ನು ನನ್ನಲ್ಲಿ ಇದಿರ್ಚುವನ್ನರ್ ನನ್ನ ಎದುರಿಸಿ ಯುದ್ಧ ಮಾಡಬಲ್ಲವರು, ಎದುರಿಸಿ ನಿಲ್ಲುವವರು ಆರ್ ಸಮರದೊಳ್ ಯುದ್ಧರಂಗದಲ್ಲಿ ನನ್ನನ್ನು ಎದುರಿಸಿ ನಿಲ್ಲುವವರು ಯಾರು ಎಂದು ಆ ರೀತಿ ಹೇಳಿಕೊಳ್ಳುತ್ತಾ ತುಂಬ ಅಹಂಕಾರದಿಂದ ತನ್ನ ಭುಜದಂಡವನ್ನು ವೀಕ್ಷಿಸಿ ತನ್ನ ನೀಳವಾದ ಬಾಹುಗಳನ್ನು ನೋಡ್ಕೊಳ್ತಾನೆ. ನೋಡಿಕೊಂಡು ತನ್ನನ್ನು ತಾನೇ ಮೆಚ್ಕೊಳ್ತಾನೆ. ಜಾನಕಿ ಮುಖಾಬ್ಜಮನ್, ಈಗಾಯ್ತಲ್ಲ ಆ ಅಹಂಕಾರ ಪಟ್ಟಾಯಿತು, ಇನ್ನೇನು ನಾನು ಗೆದ್ದೆ ಅನ್ನೋ ಭಾವದಲ್ಲಿ ಈಗೇನಾಗತ್ತೆ, ಸೀತೆಯ ಮುಖವನ್ನು ನೋಡಬೇಕು ಅಂತ ಆಗ್ಬಿಡುತ್ತೆ ಅವನಿಗೆ. ಜಾನಕಿ ಮುಖ ಅಬ್ಜ, ಅಬ್ಜ ಅಂತಂದರೆ ಅಪ್ ಅಂತಂದರೆ ನೀರು, ಜಾ ಅದರಲ್ಲಿ ಹುಟ್ಟಿದ್ದು ಕಮಲ, ಅಬ್ಜ ಕಮಲ, ಮುಖಾಬ್ಜ ಮುಖಕಮಲ. ಜಾನಕಿಯ ಮುಖಕಮಲವನ್ನು ಅವಲೋಕಿಸಲ್, ಅದನ್ನು ನೋಡಲು ಕರಮೆ ಕಾತರನ್ನಾಗಿ. ನೋಡಿ, ಇಲ್ಲೂ ಕರ ಬಂತು, ಇಲ್ಲಿ ವಿಶೇಷ ಅಂತಲೇ ತಗೊಳ್ಬೇಕು. ವಿಶೇಷ ಕರಮೆ, ವಿಶೇಷವಾಗಿ ಕಾತರನ್ನಾಗಿ ತವಕಗೊಂಡು ವಿಯತ್ ಚರ ಅಧಿಪಂ, ವಿಯತ್ ಅಂತಂದರೆ ಆಕಾಶ, ಚರ ಆಕಾಶ ಮಾರ್ಗದಲ್ಲಿ ಸಂಚರಿಸುವನು, ಇವನು ರಾಕ್ಷಸ ರಾವಣ. ವಿಯತ್ಚರರ ಅಧಿಪ, ರಾಕ್ಷಸರ ಅಧಿಪತಿ ರಾಜ ರಾವಣ. ಪ್ರಮದವನಕ್ಕೆ ಬಂದನ್, ಸೀತೆಯನ್ನಿಟ್ಟಂಥ ಪ್ರಮದವನ ಅದಕ್ಕೆ ಬಂದ. ಅದು ಬಂದ ರೀತಿ ಯಾವ ರೀತಿ ಇತ್ತು ಅಂತ ಕವಿ ಹೇಳ್ತಾನೆ. ಏನಂತ, ಅರಲ್, ಅರಲ್ ಅಂತಂದರೆ ಹೂಗಳು, ಅಂಬುಗಳು ಬಾಣ, ಹೂಬಾಣಗಳು ಐದು ರೀತಿಯ ಹೂಬಾಣಗಳು ಕಾಮನಿಗೆ ಇದೆ ಅಂತ ಹೇಳ್ತಾರೆ. ಐದು ರೀತಿಯ ಬಾಣಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಅವನು ಉಪಯೋಗಿಸಿ ಜನರ ಮನಸ್ಸನ್ನು ಕಾಮದ ಕಡೆಗೆ ಅವನು ಸೆಳಿತಾನೆ ಅಂತನ್ಬಿಟ್ಟು. ಇಲ್ಲಿರೋದೇನೋ, ಅರಲ್ಲಂಬುಗಳಿಲ್ಲದ ಕಾಮನ್ ಎಂಬಿನ. ಮನ್ಮಥನೇ ಬಂದ ಹಾಗೆ ಬಂದಿಯಾನೆ, ಆದರೆ ಬಾಣಗಳಿಲ್ಲ. ಇಲ್ಲಿ ಕವಿಯ ಉದ್ದೇಶ ಏನು, ಅವನು ಬಹಳ ಚೆನ್ನಾಗಿದ್ದ ಅಂತ ಹೇಳೋದಷ್ಟೇ ಅಲ್ಲ, ಅವನ ಹತ್ರ ಆಯುಧವೇ ಇಲ್ಲ, ಸೀತೆಯನ್ನು ಮೋಹಗೊಳಿಸುವಂಥ ಆ ಹೂಬಾಣಗಳೇ ಇಲ್ಲ ಅನ್ನೋದನ್ನು ಸೂಚಿಸ್ತಾ ಇದ್ದಾನೋ ಅನ್ನೋ ರೀತಿಯಲ್ಲಿ ಇದಿದೆ. ಈ ಪದ್ಯದ ಸಾರಾಂಶವನ್ನು ನೋಡಿ. ಈ ಮೂರು ಲೋಕಗಳಲ್ಲಿ ನನಗೆ ಇನ್ನು ಸರಿಸಾಟಿ ಯಾರು, ಯುದ್ಧದಲ್ಲಿ ನನ್ನನ್ನು ಎದುರಿಸುವವರು ಯಾರು ಎಂದು ತನ್ನ ನೀಳ ಬಾಹುಗಳನ್ನು ನೋಡಿಕೊಂಡನು. ಸೀತೆಯ ಮುಖವನ್ನು ಕಾಣಲು ವಿಶೇಷ ಕಾತರದಿಂದ ರಾಕ್ಷಸಾಧಿಪ ರಾವಣನು ಪುಷ್ಪ ಬಾಣಗಳು ಇಲ್ಲದ ಕಾಮನೋ ಎಂಬಂತೆ ಸೀತೆಯನ್ನಿಟ್ಟಿದ್ದ ಪ್ರಮದವನಕ್ಕೆ ಬಂದನು. ಕಠಿಣ ಪದಗಳನ್ನು ನೋಡಿ. ಸಮ ಅಧಿಕರ್ ಆರ್, ಸರಿಸಾಟಿ ಯಾರು. ಜಗತ್ರಯ ಮೂರು ಲೋಕ. ಇದಿರ್ಚುವನ್ನರ್,
ಎದುರಿಸಿ ನಿಲ್ಲಬಲ್ಲವರು. ಸಮರ ಯುದ್ಧ, ಭುಜದಂಡ, ನೀಳ ಬಾಹುಗಳು, ದಂಡದಂತೆ ಇರುವಂಥ ಭುಜಗಳು, ನೀಳ ಬಾಹುಗಳು. ಈಕ್ಷಿಸಿ ನೋಡಿ. ಮುಖ ಅಬ್ಜ, ಮುಖ ಕಮಲ. ಅವಲೋಕಿಸಲ್, ಕಾಣಲು. ಕರಮೆ, ವಿಶೇಷ. ಕಾತರನ್, ತವಕ. ವಿಯತ್ಚರ ಅಧಿಪಂ, ರಾಕ್ಷಸರ ರಾಜ ರಾವಣ. ಪ್ರಮದವನ, ಸೀತೆಯನ್ನು ಇರಿಸಿದಂಥ ಉದ್ಯಾನವನ. ಅರಲ್, ಪುಷ್ಪ ಅಥವಾ ಹೂವು. ಅಂಬು, ಬಾಣ. ಕಾಮನ್, ಮನ್ಮಥ. ಸೊ ಮೂರು ಪದ್ಯಗಳನ್ನು ನಾವು ನೋಡಿದ್ದೀವಿ. ಇನ್ನು ಮುಂದಿನ ಭಾಗವನ್ನು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ನಮಸ್ಕಾರ.